ಶ್ರೀ ಮುಕ್ತಿನಾರಾಯ ನಮಃ. ಇದೇ ಸೆಪ್ಟೆಂಬರ್ ತಿಂಗಳ 15ನೇ ತಾರೀಕಿನಿಂದ 25ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ಅನುಕೂಲವೂ ಇದೆ, ಅನಾನುಕೂಲವೂ ಇದೆ. ಸ್ವಲ್ಪ ಸೌಖ್ಯ ವೃದ್ಧಿ ಇದೆ, ಮತ್ತು ದೇಹದಾರ್ಢ್ಯವೂ ಚೆನ್ನಾಗಿರುತ್ತೆ, ಆರೋಗ್ಯಕರವಾಗಿರ್ತಕ್ಕಂತಹ ವಾತಾವರಣವೂ ಇದೆ. ಆದರೆ ಒಂದೆರಡು ದಿವಸ ಕಳೀತಿದ್ದಾಗೆನೇ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗುತ್ತೆ, ಮತ್ತು ಹಣ ವಿಪರೀತವಾಗಿ ಖರ್ಚಾಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಇಳಿಮುಖವಾಗುವಂತಹ ಸಾಧ್ಯತೆ ಇದೆ, ಮತ್ತು ಹೊತ್ತ ವಾರದ ಕೊನೆಯ ಹೊತ್ತಿಗೆ ಸ್ವಲ್ಪ ನರಗಳಲ್ಲಿ ಸಮಸ್ಯೆಗಳು ಕೂಡ ಬರತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ಒಂದೆರಡು ದಿವಸಗಳ ನಂತರದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವ ಅವಕಾಶ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯದಲ್ಲಿಯೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವ್ಯವಹಾರಗಳಲ್ಲಿಯೂ ಕೂಡ ಸ್ವಲ್ಪ ತಗ್ಗಿಸುವ ತಗ್ಗಾಗುವಂತಹ, ಅಂದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆ ಇರೋದರಿಂದ ಧನದ ಒಂದು ಅಭಾವವೂ ಕೂಡ ನಿಮ್ಮನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಮಾಡುವಂಥದ್ದು ಏನು ಈ ವಾರದಲ್ಲಿ ಅಂತ ಹೇಳಿದ್ರೆ, ನರಸಿಂಹದೇವರನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ಆ ನರಸಿಂಹಸ್ವಾಮಿಯ ದೇಗುಲಕ್ಕೆ ಹೋಗಿ ಒಂದು 10 ನಿಮಿಷ ಕುಳಿತು ಬರ್ತಕ್ಕಂಥದ್ದು ಮಾಡೋದ್ರಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕುತ್ತೆ. ವೃಷಭ ರಾಶಿಯವರಿಗೆ ನಿಮಗೆ ಉದ್ಯೋಗದಲ್ಲಿ ಸ್ವಲ್ಪ ಸ್ಥಾನಮಾನಗಳು ಲಭಿಸುವಂತಹ ಸಾಧ್ಯತೆ ಇದೆ. ಅದರ ಜೊತೆಗೆ ಸಹೋದ್ಯೋಗಿಗಳ ಕಡೆಯಿಂದ ಸ್ವಲ್ಪ ಕಿರಿಕಿರಿಯೂ ಇದೆ. ಈ ಕಡೆಯಿಂದ ಯಾವಾಗ ಉದ್ಯೋಗದಲ್ಲಿ ಸ್ವಲ್ಪ ಉನ್ನತ ಸ್ಥಾನಮಾನ ಸಿಕ್ಕತ್ತೆ ಎಂದಾಗ ಬೇರೆಯವರ ಕಡೆಯಿಂದ ಕಿರಿಕಿರಿ ಆಗಲೇಬೇಕಲ್ವಾ? ಆ ರೀತಿಯ ಸಾಧ್ಯತೆಗಳು ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗಿದೆ. ಮತ್ತು ರಕ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ತಲೆದೋರುವಂತಹ ಸಾಧ್ಯತೆ ಇದೆ. ಕೃಷಿಕರಿಗೆ ಸ್ವಲ್ಪ ಅಪಾಯದ ಸೂಚನೆ ಇದೆ, ಸ್ವಲ್ಪ ನೀವು ಹಣವನ್ನು ಕಳ್ಕೊಳ್ಳುವಂತಹ ಸಾಧ್ಯತೆಯೂ ಇದೆ. ಆದರೆ ಕೆಲವು ದಿವಸಗಳ ನಂತರದಲ್ಲಿ ಅದಕ್ಕಾಗಿ ಯಾವುದೋ ರೂಪದಲ್ಲಿ ಕಾಂಪನ್ಸೇಷನ್ ಥರನೋ ಯಾವುದಾದರೂ ರೀತಿಯಲ್ಲಿ ಹಣ ಸಂದಾಯವಾಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ನಷ್ಟ ಅನುಭವಿಸಿದರೂ ಕೂಡ ಮುಂದಿನ ದಿನಗಳಲ್ಲಿ ಅನುಕೂಲವೇ ಆಗುವಂತಹ ಅವಕಾಶಗಳಿದೆ. ಮತ್ತು ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮೇಲಧಿಕಾರಿಗಳಿಂದ ಕಿರಿಕಿರಿ ಆಗುವಂತಹ ಅವಕಾಶಗಳು ಕೂಡ ಒದಗಿ ಬರುವಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಸುಬ್ರಹ್ಮಣ್ಯನ ಮೊರೆ ಹೋಗೋದ್ರಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕುತ್ತೆ. ಮಿಥುನ ರಾಶಿಯವರಿಗೆ ಉತ್ತಮವಾದ ಕಾಲ, ಸಾಕಷ್ಟು ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ವ್ಯಾಪಾರ ವ್ಯವಹಾರವೆಲ್ಲವೂ ಕೂಡ ಸ್ವಲ್ಪ ಹೆಚ್ಚಿನ ಪ್ರಗತಿಯನ್ನು ಕಾಣುವಂತಹ ಸಾಧ್ಯತೆ ಇದೆ. ಮತ್ತು ನೀವು ಮಾಡುವ ಯಾವುದೇ ಕ್ಷೇತ್ರದ ಕೆಲಸವಾಗಿರಲಿ, ಅದರಲ್ಲಿ ಒಂದು ರೀತಿಯ ಸಂತೋಷ ಸಂಭ್ರಮ ನಿಮಗೆ ಸಿಕ್ಕುವಂತಹ ಸಾಧ್ಯತೆ ಇದೆ. ಎಲ್ಲ ರೀತಿಯಲ್ಲಿಯೂ ಕೂಡ ಒಂದು ರೀತಿಯ ಸುಖಮಯವಾದ ವಾತಾವರಣ ನಿಮ್ಮ ಪಾಲಿಗೆ ಇದೆ. ಕುಟುಂಬ ಸೌಖ್ಯವೂ ಕೂಡ ಚೆನ್ನಾಗಿಯೇ ಇರತಕ್ಕಂಥದ್ದು. ಹಾಗಾಗಿ ಈ ವಾರದಲ್ಲಿ ವ್ಯಾಪಾರಸ್ಥರಿಗಿರ್ಬೋದು, ಉದ್ಯೋಗದಲ್ಲಿರ್ತಕ್ಕಂಥವ್ರಿಗಿರ್ಬೋದು, ಎಲ್ಲರಿಗೂ ಕೂಡ ಸಮಸ್ಯೆಗಳು ಅಷ್ಟಾಗಿ ಏನು ಕಾಡೋದಿಲ್ಲ. ಮತ್ತು ನೀವು ಹೊಸದಾದ ವಾಹನ ಖರೀದಿ ಮಾಡಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ. ಮನೆಗೆ ಗೃಹೋಪಯೋಗಿ ಉಪಕರಣಗಳೇನಾದ್ರು ಖರೀದಿ ಮಾಡಬೇಕು ಅಂದರೆ ಅದಕ್ಕೂ ಅವಕಾಶ ಇದೆ. ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ, ಬೇರೆ ಎಲ್ಲ ವಿಚಾರದಲ್ಲಿ ಕೂಡ ಸಾಕಷ್ಟು ನಿಮಗೆ ಉತ್ತಮವಾದಂತಹ ಕಾಲ. ಅದರಲ್ಲೂ ಕೃಷಿಕರಿಗೆ ಸಾಕಷ್ಟು ರೀತಿಯಲ್ಲಿ ನಿಮಗೆ ಧನಲಾಭ ಆಗುವಂತಹ ಅವಕಾಶ ಇದೆ. ನೀವು ಬೆಳೆದಂತಹ ಬೆಳೆ ಇರ್ಬೋದು, ಯಾವುದೇ ವಸ್ತು ಇರ್ಬೋದು, ಅದಕ್ಕೆ ಉತ್ತಮವಾದಂತಹ ಒಂದು ಫಲ ಸಿಕ್ಕುವಂತಹ ಕಾಲ ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಸಿಗುತ್ತೆ. ಕಟಕ ರಾಶಿಯವರಿಗೆ ಕೆಲವು ವರ್ಗದ ಜನಕ್ಕೆ ತುಂಬ ಉತ್ತಮವಾದಂತಹ ಫಲ, ಒಂದಿಬ್ಬರಿಗೆ ಮಾತ್ರ ಸ್ವಲ್ಪ ಸಮಸ್ಯೆಗಳು ಬಾಧಿಸುವಂತಹ ಸಾಧ್ಯತೆ ಇದೆ. ನೋಡಿ, ಈ ವಾರದಲ್ಲಿ ಈ ಕಟಕ ರಾಶಿಯಲ್ಲಿರೋರಿಗೆ ಮಾನಸಿಕವಾಗಿ ಏನೋ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಮತ್ತು ಯಾವುದೋ ರೀತಿಯ ಭಯ ನಿಮ್ಮನ್ನು ಆವರಿಸಿರುವಂತಹ ಅವಕಾಶ ಇದೆ. ಆ ಭಯದಿಂದಾಗಿ ಮತ್ತಷ್ಟು ಒತ್ತಡಕ್ಕೆ ಸಿಕ್ಕಿ ಹಾಕ್ಕೊಳ್ತೀರಾ. ಇದರಿಂದಾಗಿ ಮನಸ್ಸಿಗೆ ನೆಮ್ಮದಿಯನ್ನು ಕಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಆದರೆ ವ್ಯಾಪಾರ ವ್ಯವಹಾರವೆಲ್ಲವೂ ಚೆನ್ನಾಗಿ ಆಗುತ್ತೆ, ಧನಲಾಭವೂ ಚೆನ್ನಾಗಿಯೇ ಇರುತ್ತೆ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ಕೂಡ ಉತ್ತಮವಾದಂತಹ ಫಲಗಳ ನಿರೀಕ್ಷೆ ಇದೆ. ವಿದ್ಯಾರ್ಥಿಗಳಿಗಂತೂ ತುಂಬಾ ಉತ್ತಮವಾದಂತಹ ಕಾಲ ಅಂತ ಹೇಳ್ಬೋದು. ಕಟಕ ರಾಶಿಯಲ್ಲಿ ಇರೋರಿಗೆ ಯಾರಿಗಾದರೂ ಕೂಡ ಫಲಿತಾಂಶ ಬರಬೇಕಾಗಿದ್ರೆ, ಸೀಟುಗಳು ಸಿಗಬೇಕಾಗಿದ್ರೆ ಎಲ್ಲರಿಗೂ ಉತ್ತಮವಾಗುವಂತಹ ಕಾಲವಾಗಿದೆ. ಇನ್ನು ಭೂಮಿಯನ್ನು ಕೊಂಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿರೋರು ಈ ವಾರದಲ್ಲಿ ಭೂಮಿ ಖರೀದಿ ಮಾಡ್ತೀರಿ. ಇನ್ನು ಕೆಲವರು ಈ ವಾರದಲ್ಲಿ ಕೊಂಡ್ಕೊಳ್ಬೇಕು ಅನ್ನುವ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಹಾಗಾಗಿ ಎರಡೂ ವರ್ಗದವರಿಗೆ ಕೂಡ ಭೂಲಾಭ ಆಗುವಂತಹ ಸಾಧ್ಯತೆ ಇದೆ.
ಮತ್ತೆ ವ್ಯವಹಾರಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಅದಕ್ಕೂ ಕೂಡ ಕಾಲ ಸಕಾಲವಾಗಿದೆ. ಆ ವಿಚಾರದಲ್ಲಿಯೂ ಕೂಡ ನೀವು ಮುಂದುವರಿಬಹುದಾಗಿದೆ. ಆದರೆ ಮಾನಸಿಕವಾದ ಸಮಸ್ಯೆಯನ್ನು ಮಾತ್ರ ನೀವು ಎದುರಿಸುವ ಸಾಧ್ಯತೆ ಇದೆ. ಅದಕ್ಕಾಗಿ ನೀವೇನು ಮಾಡಬೇಕು, ಶಿವ ದೇವಾಲಯಕ್ಕೆ ಸ್ವಲ್ಪ ಹಾಲನ್ನು ಅಭಿಷೇಕಕ್ಕೆ ಕೊಟ್ಟರೆ ಅದೇ ನಿಮ್ಗೆ ಇಷ್ಟೊಂದು ಮನಸ್ಸಿಗೆ ಒಂದು ಸಮಾಧಾನವನ್ನು ಕೊಡ್ತಕ್ಕಂಥದ್ದು. ಸಿಂಹರಾಶಿ, ಸಿಂಹರಾಶಿಯವರಿಗೆ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ, ತಂದೆ ಮಕ್ಕಳಲ್ಲಿ ಏನೋ ಒಂದು ರೀತಿಯ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು, ಮನಸ್ತಾಪ ಉಂಟಾಗುವಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳನ್ನು ಕಾಣುವಂತಹ ಯೋಗ. ಸ್ವಲ್ಪ ಮಿಶ್ರ ಫಲಗಳನ್ನೇ ಕಾಣುವಂತಹ ವಾರ ಈ ವಾರ ಆಗಿರುತ್ತೆ. ಇನ್ನು ನೀವು ಸ್ವಾವಲಂಬಿಯಾಗಿ ಏನನ್ನಾದರೂ ಸ್ವತಃವಾಗಿ ಉದ್ಯೋಗ ಮಾಡಬೇಕು ಅಂತ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆಯೂ ಇದೆ. ಅದಕ್ಕಾಗಿ ಸಣ್ಣ ಪ್ರಮಾಣದ ಬಂಡವಾಳವನ್ನು ಹಾಕಿ ನೀವು ಯಾವುದಾದರೂ ರೀತಿಯ ವ್ಯಾಪಾರವನ್ನು ವ್ಯವಹಾರವನ್ನು ಶುರು ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಅದರಲ್ಲಿ ಆರಂಭದಲ್ಲಿ ಸ್ವಲ್ಪ ನಷ್ಟವನ್ನೇ ತೋರಿಸ್ತಾ ಇದ್ರೂ ಕೂಡ ದಿನಕ್ರಮೇಣದಲ್ಲಿ ಸ್ವಲ್ಪ ಲಾಭದ ಅಂಶವನ್ನು ಕೂಡ ಕಾಣುವಂತಹ ಅವಕಾಶ ನಿಮ್ಮ ಪಾಲಿಗೆ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಆಗಲೇ ಮಾಡ್ತಾ ಇರ್ತಕ್ಕಂಥವ್ರಿಗೆ ಧನಲಾಭ ಚೆನ್ನಾಗಿಯೇ ಇರ್ತಕ್ಕಂಥದ್ದು. ಇನ್ನು ಭೂಮಿ ಅಥವಾ ವಾಹನಗಳನ್ನು ಕೊಂಡುಕೊಳ್ಳೋದು ಮಾರೋದು ಈ ರೀತಿಯ ವೃತ್ತಿಯನ್ನು ಮಾಡ್ತಕ್ಕಂಥವ್ರಿಗೆ ಆ ವೃತ್ತಿಯಲ್ಲಿ ಸ್ವಲ್ಪ ವಿಳಂಬ, ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುತ್ತೆ. ನೀವು ಅಂದುಕೊಂಡ ಕೆಲಸಗಳು ಅಷ್ಟು ಸುಲಭವಾಗಿ ಈಡೇರೋದಿಲ್ಲ. ಈ ನಿಟ್ಟಿನಲ್ಲಿ ಸ್ವಲ್ಪ ಮಾನಸಿಕವಾಗಿ ಬೇಸರವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂಥದ್ದಾಗಿದೆ. ಹಾಗಾಗಿ ನೀವೇನು ಮಾಡಬೇಕು, ಸ್ವಲ್ಪ ನೀವು ಆರೋಗ್ಯದ ಕಡೆಯೂ ಗಮನ ಕೊಡಬೇಕು, ಜೊತೆಗೆ ವ್ಯಾಪಾರ ವ್ಯವಹಾರಕ್ಕೆ ಹೆಚ್ಚಿನ ಬಂಡವಾಳವನ್ನು ಕೂಡ ಹಾಕಿ ಕಳ್ಕೊಳ್ಳುವಂತಹ ವ್ಯವಸ್ಥೆ ಬೇಡ. ಅದರಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಅನುಸರಿಸಿದರೆ ಅಷ್ಟೇ ಸಾಕು. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಕೆಲವೊಂದು ಉತ್ತಮ ಫಲಗಳನ್ನು ಕಾಣುವಂತಹ ಯೋಗ. ಏನು ಉತ್ತಮ ಫಲಗಳು ಅಂತಂದರೆ ನೋಡಿ, ನೀವು ಬಂಡವಾಳವನ್ನು ಹಾಕಬೇಕು ಅಂತ ಅಂದ್ಕೊಂಡಂತಹ ಕೆಲಸಗಳು ಈಗ ನಿಮಗೆ ಕಾಲ ಕೂಡಿ ಬಂದಿದೆ. ಬಂಡವಾಳವನ್ನು ಹಾಕ್ತೀರಾ, ಹೊಸದಾದ ಉದ್ಯೋಗವನ್ನು ಪ್ರಾರಂಭವನ್ನು ಮಾಡ್ತೀರಾ, ಅದು ಉತ್ತಮವಾದ ರೀತಿಯಲ್ಲಿ ನಡೆಯುತ್ತೆ ಅನ್ನುವ ಒಂದು ಸೂಚನೆಯು ಕೂಡ ನಿಮಗೆ ಕಂಡು ಬರ್ತಕ್ಕಂಥದ್ದಾಗಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದು ರೀತಿಯ ಮಾತುಕತೆಗಳನ್ನು ಹೊರತುಪಡಿಸಿದರೆ ಕುಟುಂಬ ಸೌಖ್ಯವೂ ಚೆನ್ನಾಗಿದೆ, ದೇಹ ಸೌಖ್ಯವೂ ಚೆನ್ನಾಗಿದೆ. ಇದು ಬಹಳ ಮುಖ್ಯ ನೋಡಿ. ಆರೋಗ್ಯ ಚೆನ್ನಾಗಿದೆ ಅಂದರೆ ಮನುಷ್ಯನಿಗೆ ಅದಕ್ಕಿಂತ ಬಹುಶಃ ದೊಡ್ಡದು ಯಾವುದೂ ಇಲ್ಲ. ಈ ವಾರದಲ್ಲಿ ನಿಮಗೆ ದೇಹ ಸೌಖ್ಯ ಮತ್ತು ಮಾನಸಿಕವಾದ ನೆಮ್ಮದಿ ಎರಡೂ ಕೂಡ ಸಿಕ್ಕುವಂಥದ್ದಿದೆ. ಹಾಗಾಗಿ ಉತ್ತಮವಾದಂತಹ ವಾರ ಅಂತಲೇ ಹೇಳ್ಬೋದಾಗಿದೆ. ವ್ಯಾಪಾರವೂ ಚೆನ್ನಾಗಿ ಆಗತ್ತೆ. ಹೊಸ ಬಂಡವಾಳವನ್ನು ಹೂಡ್ತೀರಾ ಅಂದರೆ ಮತ್ತಿನ್ನೇನು ಬೇಕು, ಆದರೂ ಒಂದು ಏನೋ ಒಂದು ಮೈನಸ್ ಇರುತ್ತಲ್ವಾ. ಏನು ಹಾಗಾದರೆ ಅಂದರೆ ಮಕ್ಕಳ ಒಂದು ವರ್ತನೆಯಿಂದ ನಿಮಗೆ ಮನಸ್ಸಿಗೆ ಬೇಸರ ಆಗುವಂತಹ ಸಾಧ್ಯತೆ ಇದೆ. ಅವರ ಜೊತೆಯಲ್ಲಿ ಮಾತನಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಅದರಿಂದಾಗಿ ಮನಸ್ಸಿಗೆ ಸ್ವಲ್ಪ ಚಿಂತೆ ಕಾಡುವಂತೆ ಇರುತ್ತೆ. ಅದನ್ನು ಹೋಗಲಾಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ಶಿವಾಲಯದಲ್ಲಿ ಸ್ವಲ್ಪ ಎಳ್ಳೆಣ್ಣೆಯನ್ನು ದಾನವಾಗಿ ಕೊಡೋದ್ರಿಂದ ಅದನ್ನು ಕೂಡ ಸರಿಪಡಿಸ್ಕೊಳ್ಳುವ ಸಾಧ್ಯತೆ ಇದೆ. ತುಲಾರಾಶಿ, ತುಲಾರಾಶಿಯವರಿಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕಾಣುವಂತಹ ಅವಕಾಶ. ನೋಡಿ, ದೇಹ ಸೌಖ್ಯದಲ್ಲಿ ಕೂಡ ಸ್ವಲ್ಪ ಹಿನ್ನಡೆ, ಕೀಲುಗಳಲ್ಲಿ ನೋವುಗಳು ಕಾಣಿಸ್ಕೊಳ್ತಕ್ಕಂಥದ್ದು, ಮನಸ್ಸಿಗೆ ಏನೋ ಮುಜುಗರ ಉಂಟಾಗ್ತಕ್ಕಂಥದ್ದು, ಮತ್ತು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ಹೆಚ್ಚಿನ ತಿರುಗಾಟ ಆಗುವಂಥದ್ದು, ನಿಮ್ಮ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನು ಕೂಡ ಈ ವಾರದಲ್ಲಿ ನೀವು ನೋಡ್ತೀರಾ. ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅಷ್ಟೊಂದು ವಿಪರೀತವಾದಂತಹ ಮುಂಚಿನ ಹಿಂದಿನ ವಾರಗಳಲ್ಲಿ ಹೇಗೆ ನಿಮಗೆ ಹೆಚ್ಚಿನ ಅನುಕೂಲ ಇತ್ತೋ ಅವೆಲ್ಲವೂ ಈ ವಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತಗ್ಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ವಾರದಲ್ಲಿ ಮತ್ತೊಂದು ಸಮಸ್ಯೆ ಏನಂತಂದರೆ, ನಿಮಗೆ ಈ ವಾರ ಹೆಚ್ಚು ಕಡಿಮೆ ನೀವು ಯಾವುದಾದ್ರೂ ಬಂಡವಾಳವನ್ನು ಹಾಕಿದ್ರೆ ಆಗಲೇ ಅದು ಸ್ವಲ್ಪ ನಷ್ಟವನ್ನು ತೋರಿಸುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆಯಲ್ಲಿ ಇರತಕ್ಕಂಥವ್ರಿಗೆ ನಷ್ಟದ ಸೂಚನೆ ಇದೆ. ಅಥವಾ ಹೊಸದಾಗಿ ಪಾಲುದಾರಿಕೆಯನ್ನು ಮಾಡಬೇಕು ಅನ್ನೋರು ಸದ್ಯಕ್ಕೆ ಕೈ ಹಾಕೋದು ಬೇಡ. ಯಾವುದೇ ಕೆಲಸವನ್ನು ನೀವು ಹೊಸ ಕೆಲಸಕ್ಕೆ ಪ್ರಾರಂಭವನ್ನು ಮಾಡೋದು ಕೈ ಹಾಕುವಂತಹ ಸಾಹಸ ಬೇಡ. ಮತ್ತು ಯಾವುದೇ ಕಾಗದ ಪತ್ರಗಳಿಗೆ ಈ ವಾರದಲ್ಲಿ ಸಹಿ ಹಾಕೋದು ಬೇಡ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ತುಲಾರಾಶಿಯವರು ಈ ವಾರದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳೋದು ಬೇಡ. ಹೇಗಾದರೂ ಇರಲಿ, ದುರ್ಗಾದೇವಿ ಆರಾಧನೆಯನ್ನು ಮಾಡುವುದರ ಮುಖಾಂತರ ನೀವು ಹೆಚ್ಚಿನ ಫಲಗಳನ್ನು ಕಾಣೋದಕ್ಕೆ ಸಾಧ್ಯವಿದೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣುವಂತಹ ವಾರ.
ನಿಮಗೆ ಒಂದು ರೀತಿಯ ದೇಹ ಸೌಖ್ಯವೂ ಚೆನ್ನಾಗಿದೆ, ಮತ್ತು ವಾತಾವರಣವೂ ಚೆನ್ನಾಗಿದೆ, ವ್ಯಾಪಾರ ವ್ಯವಹಾರವೂ ಚೆನ್ನಾಗಿ ಆಗುತ್ತೆ, ಧನಲಾಭವೂ ಚೆನ್ನಾಗಿದೆ, ಯಾವುದಕ್ಕಾದರೂ ಹೂಡಿಕೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ವಾರದಲ್ಲಿ ಮಾಡಿ, ಅದು ನಿಮಗೆ ಹೆಚ್ಚಿನ ಒಂದು ಲಾಭವನ್ನು ಗಳಿಸಿಕೊಡುತ್ತೆ. ಮತ್ತು ಯಾರಾದರೂ ಭೂಮಿಯನ್ನು ಕೊಂಡುಕೊಳ್ಬೇಕು ಅಂದರೆ ಅದಕ್ಕೂ ಸಕಾಲವಾಗಿದೆ, ಅದನ್ನು ಕೂಡ ಮಾಡಿ. ಬಹುಶಃ ಈ ಎರಡು ವಾರದಿಂದ ನಿಮಗೆ ನಾವು ಇದನ್ನೇ ಹೇಳ್ತಾ ಇದ್ದೀವಿ, ಇಷ್ಟೊತ್ತಿಗೆ ನೀವು ಯಾವುದಾದ್ರೂ ಭೂಮಿಯನ್ನು ಕೊಂಡುಕೊಳ್ಳುವಂತಹ ಸಾಹಸಕ್ಕೆ ಕೈ ಹಾಕಿರ್ತೀರಾ, ಅದು ಯಶಸ್ಸಿನ ಕಡೆಗೆ ಕೂಡ ನಡೀತಾ ಇರುತ್ತೆ. ಆರೋಗ್ಯದಲ್ಲಿ ಕೂಡ ಹೆಚ್ಚಿನ ಒಂದು ಅನುಕೂಲಗಳಿದೆ, ಆದರೆ ತಾಯಿಯವರ ಆರೋಗ್ಯಕ್ಕಾಗಿ ಸ್ವಲ್ಪ ಹೆಚ್ಚಿನ ಖರ್ಚುಗಳನ್ನು ಮಾಡುವಂತಹ ಸಾಧ್ಯತೆ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸ್ವಲ್ಪ ನೀವು ಚಿಂತಿತರಾಗ್ತೀರಾ. ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ವಾತಾವರಣ, ಉದ್ಯೋಗದಲ್ಲಿ ಉದ್ಯೋಗಕ್ಕಾಗಿ ಅರಸುತ್ತಾ ಇರತಕ್ಕಂಥವ್ರಿಗೆ ಉತ್ತಮವಾದಂತಹ ಉದ್ಯೋಗ ಸಿಕ್ಕುವಂತಹ ಸಾಧ್ಯತೆ ಇದೆ. ಮದುವೆಗಾಗಿ ಯಾರಾದರೂ ಕೂಡ ಹುಡುಗನ್ನ ಅಥವಾ ಹುಡುಗಿನ ಹುಡುಕ್ತಾ ಇದ್ರೆ ಈ ವಾರ ಪ್ರಯತ್ನ ಮಾಡಿ, ಮದುವೆ ನಿಶ್ಚಯವಾಗುವಂತಹ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಶುಭ ಫಲಗಳನ್ನು ಕಾಣುವ ವಾರ. ಧನುಸ್ಸು ರಾಶಿ, ಧನುಸ್ಸು ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮಸ್ಯೆಯನ್ನು ಕಾಣುವಂತಹ ಅವಕಾಶ. ನೋಡಿ, ನೀವು ಮಾಡುವಂತಹ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗುವಂತಹ ಸಾಧ್ಯತೆ ಇದೆ. ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ವಿಳಂಬಗತಿಯನ್ನು ಅನುಸರಿಸುತ್ತೆ. ಯಾವುದು ಕೂಡ ಅಂದುಕೊಂಡಿದ್ದನ್ನು ತಕ್ಷಣದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುವಂಥದ್ದು. ಇದರ ಜೊತೆಗೆ ನಿಮಗೆ ಸ್ವಲ್ಪ ಶತ್ರುಗಳ ಭಯ ಕೂಡ ಕಾಡುವಂತೆ ಇದೆ. ಏನೋ ಒಂದು ರೀತಿ ಮನಸ್ಸಿಗೆ ಭೀತಿ ಭಯ ಇವೆಲ್ಲವೂ ಕೂಡ ಕಾಣುವಂತಹ ಅವಕಾಶ ಕೂಡ ನಿಮ್ಮ ಪಾಲಿಗೆ ಇದೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ಎಲ್ಲವೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಯೂ ಕೂಡ ದೊಡ್ಡದಾಗಿ ಕಾಣುವಂತಹ ಸಾಧ್ಯತೆ ಇದೆ. ಜೊತೆಗೆ ವ್ಯಾಪಾರದಲ್ಲಿ ಕುಂಠಿತವಾಗುವಂಥ ಅವಕಾಶ, ಧನಲಾಭವೂ ಕಡಿಮೆ. ಹಾಗಾಗಿ ಸಾಕಷ್ಟು ಮನಸ್ಸಿಗೆ ಒಂದು ರೀತಿ ಬೇಸರದ ವಾತಾವರಣ, ಏನೋ ಒಂದು ರೀತಿ ಮನಸ್ಸಿಗೆ ಸಮಾಧಾನ ಇಲ್ಲ, ಸಂತೋಷ ಇಲ್ಲ, ಈ ರೀತಿಯ ವಾತಾವರಣದಲ್ಲಿ ಇರ್ತೀರಾ. ಹಾಗಾಗಿ ನೀವೇನು ಮಾಡಬೇಕು, ಶನೇಶ್ವರನಿಗೆ ಎಳ್ಳೆಣ್ಣೆಯಲ್ಲಿ ಅಭಿಷೇಕವನ್ನು ಮಾಡಿಸಿದರೆ ಈ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೋದ ವಾರದಲ್ಲಿದ್ದ ಸಮಸ್ಯೆಗಳೆಲ್ಲವೂ ಕೂಡ ಒಂದೊಂದೇ ಬಿಡುಗಡೆ ಆಗ್ತಾ ಬರುತ್ತೆ. ಶತ್ರುಗಳ ಒಂದು ಉಪಟಳ ಇತ್ತು, ಜೊತೆಯಲ್ಲಿರೋರ ಹಿತಶತ್ರುಗಳ ಬಾಧೆ ಇತ್ತು, ಅದೆಲ್ಲವೂ ಕೂಡ ಈ ವಾರದಲ್ಲಿ ಸರಿ ಹೋಗುತ್ತೆ. ಆ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರವಾಗಿ ನಿಟ್ಟುಸಿರು ಬಿಡುವಂತಹ ಕಾಲ ನಿಮ್ಮ ಪಾಲಿಗೆ. ಆದರೆ ಹಣದ ಖರ್ಚು ವಿಪರೀತವಾಗಿ ಬರುತ್ತೆ, ಯಾವ್ಯಾವುದೋ ಕಾರಣಕ್ಕೆ ಹಣ ವ್ಯಯವಾಗುತ್ತೆ. ಜೊತೆಗೆ ಮನೆಯಲ್ಲಿ ತಾಯಿಯವರ ಆರೋಗ್ಯದಲ್ಲಿ ವ್ಯತ್ಯಾಸ, ಅದಕ್ಕಾಗಿ ಆಸ್ಪತ್ರೆಗೆ ಖರ್ಚುಗಳು ಬರ್ತಕ್ಕಂಥದ್ದು, ಈ ಎಲ್ಲವೂ ಕೂಡ ಸಾಧ್ಯತೆ ಇದೆ. ಇನ್ನು ಕುಟುಂಬದ ವರ್ಗದವರಲ್ಲಿ ಬಂಧು ಬಾಂಧವರ ಜೊತೆಯಲ್ಲಿ ಮಾತನಾಡುವಾಗ ತುಂಬ ಎಚ್ಚರ ಇರಬೇಕು. ಯಾಕೆಂದರೆ ಅವರ ಜೊತೆ ಸಣ್ಣ ಸಣ್ಣ ವಿಚಾರ ದೊಡ್ಡ ಮಟ್ಟಕ್ಕೆ ಹೋಗಿ ಅದು ಒಂದು ರೀತಿಯ ಮನಸ್ತಾಪದಲ್ಲಿ ಒಂಥರ ಪರ್ಯವಸನಗೊಳ್ಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ಯಾರೇ ಕುಟುಂಬಸ್ಥರಿರಲಿ, ಸ್ವಲ್ಪ ಸಮಾಧಾನವಾಗಿದ್ದು ಬಿಡಿ. ಜಾಸ್ತಿ ಮಾತಾಡೋದಕ್ಕೆ ಹೋಗದೇ ಇದ್ದರೆ ಮೌನವೇ ನಿಮಗೆ ಅನುಕೂಲಕರವಾಗ್ತಕ್ಕಂತಹ ವಾತಾವರಣ. ಹಾಗಾಗಿ ಕುಟುಂಬ ವರ್ಗದವರ ಜೊತೆಯಲ್ಲಿ ಮತ್ತು ಯಾವುದೇ ರೀತಿಯ ವ್ಯವಹಾರವನ್ನು ಮಾಡುವ ಜಾಗದಲ್ಲಿ ಸ್ವಲ್ಪ ನಿಧಾನಗತಿಯನ್ನು ಅನುಸರಿಸಿ. ಬೇರೆ ಎಲ್ಲವೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಅಷ್ಟೊಂದು ನಿಮಗೆ ಸಮಸ್ಯೆ ಆಗೋದಿಲ್ಲ. ಆದರೆ ಹಣ ಮಾತ್ರ ಸ್ವಲ್ಪ ನೀರಿನಂತೆ ಖರ್ಚಾಗುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಒಂಥರ ವ್ಯತ್ಯಯಗಳು ಬರ್ತಕ್ಕಂತಹ ಅವಕಾಶ ಇದೆ. ನೀವು ಗುರು ರಾಯರಿಗೆ ಒಂದು ಬೃಂದಾವನಕ್ಕೆ ಒಂದು ಪ್ರದಕ್ಷಿಣೆಯನ್ನು ಮಾಡ್ತಕ್ಕಂಥದ್ದು, ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಸಾಕಷ್ಟು ಪರಿಣಾಮಕಾರಿಯಾಗಿ ಈ ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಕುಂಭರಾಶಿ, ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ನೋಡಿ, ಈ ವಾರದಲ್ಲಿ ಹೇಗಾಗುತ್ತೆ ಅಂದರೆ, ನಿಮ್ಮ ಸಹೋದರಿಯರು ಯಾರಾದರೂ ಇದ್ದರೆ ಅವರು ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆ ಕಾಲು ಕೆತ್ಕೊಂಡು ಜಗಳಕ್ಕೆ ಬರ್ತಕ್ಕಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಳಾಗುವಂಥದ್ದು, ಈ ರೀತಿಯೆಲ್ಲ ಅವಕಾಶಗಳು ಕಂಡುಬರುತ್ತೆ. ಜೊತೆಗೆ ಕಚೇರಿಗಳಲ್ಲಿ ಕೆಲಸ ಮಾಡೋರಿಗೆ ಅವರ ಜೊತೆಯಲ್ಲಿರ್ತಕ್ಕಂಥವ್ರ ಜೊತೆಯಲ್ಲೇ ಏನೋ ಮನಸ್ತಾಪಗಳಾಗ್ತಕ್ಕಂಥದ್ದು, ಮತ್ತು ಸುಮ್ಮನೆ ಕೂತ್ಕೊಂಡು ಕೆಲಸ ಮಾಡೋದಕ್ಕೆ ಸಮಾಧಾನನೇ ಇರಲ್ಲ, ಕಾಲಹರಣವನ್ನು ಮಾಡತಕ್ಕಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳು ಕಂಡುಬರುತ್ತೆ. ಇನ್ನು ಖರ್ಚು ಮಾತ್ರ ವಿಪರೀತವಾದಂತಹ ಖರ್ಚು, ನೀವು ಕೈ ಹಾಕಿದ ಜಾಗ ಎಲ್ಲ ಬರೀ ಖರ್ಚೇ ಈ ವಾರದಲ್ಲಿ. ಹಾಗಾಗಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಕುಟುಂಬದವರ ಜೊತೆಯಲ್ಲೂ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ವಿಳಂಬಗತಿಯಲ್ಲಿ ವ್ಯಾಪಾರ ನಡೆಯುವಂಥದ್ದು, ಲಾಭಾಂಶ ಕಡಿಮೆ ಬರ್ತಕ್ಕಂಥದ್ದು, ಖರ್ಚಿನ ಭಾಗ ಜಾಸ್ತಿ ಬರ್ತಕ್ಕಂಥದ್ದು, ಈ ರೀತಿಯೆಲ್ಲ ಸಮಸ್ಯೆಗಳು ಕೂಡ ಕಾಡುವಂತೆ ಇದೆ.
ಇನ್ನು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಬೇರೇನು ಅಷ್ಟೊಂದು ನಿಮಗೆ ಸಮಸ್ಯೆಯಾಗಿ ಕಾಡೋದಿಲ್ಲ. ಆದರೂ ಕೂಡ ಈ ವಾರದಲ್ಲಿ ತುಂಬ ಒಂದು ರೀತಿ ಸಮಾಧಾನಕರವಾಗಿರೋದಿಲ್ಲ, ಏನೋ ಸಮಸ್ಯೆಗಳು, ಏನೋ ಮನಸ್ಸಿಗೆ ಬೇಸರ, ಈ ರೀತಿಯೆಲ್ಲ ಇರ್ತಕ್ಕಂತಹ ಅವಕಾಶ ಇದೆ. ಆದರೂ ವಾರಾಂತ್ಯದಲ್ಲಿ ಒಂದು ರೀತಿಯ ಮನರಂಜನೆ ಇರುತ್ತೆ, ಮತ್ತು ಹೊರಗಡೆಗೆ ಪ್ರಯಾಣ ಮಾಡುವಂತಹ ಯೋಗ ಇದೆ, ಅದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ಮಾನಸಿಕವಾಗಿ ನೆಮ್ಮದಿಯಾಗಿರೋಕ್ಕೆ ಪ್ರಯತ್ನ ಮಾಡಿ. ಮೀನರಾಶಿ, ಮೀನರಾಶಿಯವರಿಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲಗಳನ್ನು ಕಾಣುವಂತಹ ವಾರ. ನೋಡಿ, ಈ ವಾರದಲ್ಲಿ ನೀವು ಮುಟ್ಟಿದ್ದೆಲ್ಲ ಚಿನ್ನ, ಹಾಗಾಗಿ ನೀವು ಯಾವುದಾದ್ರೂ ಹಳೆ ಕೆಲಸ ಬ್ಯಾಲೆನ್ಸ್ ಇದ್ದರೆ ಎಲ್ಲವನ್ನು ಈ ವಾರದಲ್ಲಿಯೇ ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರಕ್ಕೂ ಕೂಡ ತುಂಬ ಅನುಕೂಲಕರವಾಗಿರ್ತಕ್ಕಂತಹ ಒಂದು ಕಾಲವಾಗಿದೆ, ಹಾಗಾಗಿ ಅದು ಚೆನ್ನಾಗಿಯೇ ನಡೆಯುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಸುಯೋಗ. ಯಾರಾದರೂ ವಿದೇಶಿ ಕಂಪನಿಗಳಲ್ಲಿ ಕೆಲಸಕ್ಕೆ ಸೇರ್ಕೋಬೇಕು ಅಂದರೆ ಈಗ ಪ್ರಯತ್ನ ಮಾಡಿ. ಅದಕ್ಕೆ ಬೇಕಾಗ್ತಕ್ಕಂತಹ ವೀಸಾ ಗೀಸಾ ಎಲ್ಲವೂ ಸುಲಭವಾಗಿ ಆಗಿ ಹೋಗುತ್ತೆ. ನಿಮ್ಮ ಕನಸುಗಳು ನನಸಾಗುವಂತಹ ಕಾಲ. ಅಷ್ಟೇ ಅಲ್ಲ, ಕೆಲವು ಕ್ಷೇತ್ರದಲ್ಲಿರತಕ್ಕಂಥವ್ರಿಗೆ ನೀವು ಮಾಡುವ ಕೆಲಸಕ್ಕೆ ಉತ್ತಮ ಮನ್ನಣೆಗಳು ಸಿಕ್ಕುವಂತಹ, ಪುರಸ್ಕಾರಗಳು ಸಿಕ್ಕುವಂತಹ ಕಾಲವೂ ಆಗಿರುತ್ತೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ಮೀನರಾಶಿಯವರಿಗೆ ಸ್ವಲ್ಪ ಉತ್ತಮ ಕಾಲ ಅಂತಲೇ ಹೇಳಬಹುದಾಗಿದೆ. ಒಟ್ಟಾರೆ ಹೇಳುವಾಗ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯ ಶುಭ ಫಲವೂ ಇರುತ್ತೆ, ಸಣ್ಣ ಪುಟ್ಟ ಸಮಸ್ಯೆಗಳು ಇರುತ್ತೆ. ಸಮಸ್ಯೆ ಬಂದಾಗ ಕುಗ್ಗದಿರಾ, ತುಂಬ ಖುಷಿಯಾದ ವಾತಾವರಣ ಇದ್ದಾಗ ಹಿಗ್ಗದಿರಾ, ಎರಡನ್ನೂ ಕೂಡ ಸಮತೋಲನವಾಗಿ ನೋಡ್ಕೊಳ್ತಾ ಬಂದರೆ ಜೀವನ ಅದೇನೇ ಚೆನ್ನಾಗಿರ್ತಕ್ಕಂಥದ್ದು. ಮತ್ತೆ ಮುಂದಿನ ವಾರ ಮತ್ತಷ್ಟು ವಿಚಾರದೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೆ ನಮಸ್ತೆ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭ.